ಬೆಂಗಳೂರಿನ ಪೊಲೀಸ್ ಜಗತ್ತಿನಲ್ಲಿ ಮೂಡ್ಲಯ್ಯ ಅವರ ಹೆಸರು ಇದೆಯಲ್ಲ ಬಹಳ ದೊಡ್ಡ ಹೆಸರು ಬೆಂಗಳೂರು ನಗರದ ಭೂಗತ ಲೋಕ ಬೇರೆ ಪಾತಕ ಲೋಕ ಬೇರೆ ಪಾತಕ ಲೋಕ ಅಂದ್ರೆ ಪಿಕ್ ಪಾಕೆಟ್ ರಿಂದ ಹಿಡಿದು ದರೋಡೆ ಮಾಡುವರ ತನಕ ಪಿಕ್ ಪಾಕೆಟ್ ಮನೆ ಕಳ್ಳತನ ವಾಹನ ಕಳ್ಳತನ ದರೋಡೆ ಇದು ಪಾತಕ ಲೋಕ ಪಾತಕ ಲೋಕದ ಸಂಪೂರ್ಣ ಮಾಹಿತಿ ಅವರ ಅಂಗೈಯಲ್ಲಿ ಇಟ್ಕೊಂಡಿದ್ದಂತ ಒಬ್ಬ ಧೀಮಂತ ಪೊಲೀಸ್ ಅಧಿಕಾರಿ ಮೂಡ್ಲಯ್ಯನವರು ನಮಗೆಲ್ಲ ಅವರು ಮಾದರಿ ಅವರು ಸಿಸಿಬಿ ಕೆಲಸ ಮಾಡಿದ್ದಾರೆ ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದಾರೆ ಸೈಕಲ್ ಸ್ಕ್ವಾಡ್ ಅಂತ ಮೊದಲು ಇದ್ದಿದ್ದು ಸ್ಕ್ವಾಡ್ ಅದೆಲ್ಲ ಕೆಲಸ ಮಾಡಿದ್ದಾರೆ ಅವರ ತರ ತನಿಖಾಧಿಕಾರಿ ಈ ಏನು ನಾವು ಹೇಳ್ತೀವಿ ಈ ಆಡು ಭಾಷೆಯಲ್ಲಿ ಹೇಳ್ತೀವಲ್ಲ ಎಲ್ಲದಕ್ಕೂ ಸಿಐಡಿ ಅಂತೀವಲ್ಲ ಅಂತ ಒಬ್ಬ ಅಧಿಕಾರಿ ಅವರು ಅವರು ಹಿರಿಯ ಪೊಲೀಸ್ ಅಧಿಕಾರಿ ಆಮೇಲೆ ಅವರು ಭೂಗತ ಲೋಕನೂ ಅರಗಿಸ್ಕೊಡ್ದಿರೋರು ಪಾತಕ ಲೋಕವನ್ನು ಅರಗಿಸ್ಕೊಡ್ದಿರೋರು ಆದರೆ ಅವರ ಇಂಟ್ರೆಸ್ಟ್ ಪಾತಕ ಲೋಕದಲ್ಲಿತ್ತು ಯಾವುದೇ ಕಳ್ಳತನ ದರೋಡೆ ಅಂತಾರಾಜ್ಯ ದರೋಡೆಕೋರರ ಬಗ್ಗೆ ಅವ್ರಿಗೆ ಮಾಹಿತಿ ಇತ್ತು ಆಂಧ್ರದ ದರೋಡೆಕೋರರಾಗಲಿ ತಮಿಳುನಾಡಿನ ದರೋಡೆಕೋರರಾಗಲಿ ಉತ್ತರ ಪ್ರದೇಶದ ದರೋಡೆಕೋರರಾಗಲಿ ಬೇರೆ ಬೇರೆ ಭಾಗದ ದರೋಡೆಕೋರರು ಬೆಂಗಳೂರಲ್ಲಿ ಬಂದು ಮಾಡ್ಕೊಂಡು ಹೋದರೆ ಮೊದಲಿಗೆ ಆಮೇಲೆ ಮಾಹಿತಿ ಸಂಪರ್ಕ ಜಾಲ ಮೂಡ್ಲಯ್ಯನವ್ರಿಗಿದ್ದಂಗೆ ಯಾರಿಗೂ ಇರಲಿಲ್ಲ ಆಮೇಲೆ ಆಗಿನ ಕಾಲದಲ್ಲಿ ಈಗಿನ ರೀತಿಯ ಸಂಪನ್ಮೂಲಗಳಿರಲಿಲ್ಲ ಮಾಹಿತಿ ಜಾಲ ಮಾಹಿತಿದಾರ ನಿಮಗೇನು ಕೊಡ್ತಾನೋ ಇಲ್ಲಿ ಹೈದರಾಬಾದಿಂದ ಫೋನ್ ಮಾಡ್ತಾ ಟ್ರಂಕ್ ಕಾಲ್ ಮಾಡಬೇಕು ಅವನು ಟ್ರಂಕ್ ಕಾಲ್ ಮಾಡಿ ಸಾರ್ ಇಲ್ಲಿ ಬಂದಿದ್ದಾರೆ ದರೋಡೆಕೋರು ನೀವು ಬಂದಿ ಅಂದರೆ ಇವ್ರು ಹೋಗೋ ಅಷ್ಟರೊಳಗೆ ಅವ್ನು ಇನ್ನೊಂದು ಊರಿಗೆ ಹೋಗ್ಬಿಡ್ತಾ ಇದ್ದ ಈಗಿನ ಥರ ಅಲ್ಲ ಆಮೇಲೆ ಮೊಬೈಲ್ ಫೋನ್ ಟ್ರ್ಯಾಕಿಂಗ್ ಅಲ್ಲ ಎಂತೆಂಥ ದರೋಡೆಕೋರರು ಅವರು ಪತ್ತೆ ಮಾಡಿರೋದು ಯರ್ಕುಲ ಗ್ಯಾಂಗು ಎರ್ಕುಲಾಸು ರಾಮಜಿನಗರದ ದರೋಡೆಕೋರರು ಬವಾರಿಯಾ ಗ್ರೂಪು ಒಬ್ಬ ಮಾಹಿತಿ ತೆಗೆದೇ ಇರೋ ದರೋಡೆಕೋರರೇ ಇಲ್ಲ ಅಂತ ಒಬ್ಬ ಪೊಲೀಸ್ ಅಧಿಕಾರಿ ಎಷ್ಟು ಕಷ್ಟ ಬಿದ್ದಿದ್ದಾರೆ ಪೊಲೀಸ್ ಇಲಾಖೆಗೆ ಅಂದರೆ ಅಷ್ಟೇ ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಂಘಕ್ಕೂ ಅವರು ದುಡಿದಿದ್ದಾರೆ ಮಾಗಡಿ ರಸ್ತೆಯಲ್ಲಿ ಇದೆಯಲ್ಲ ನಮ್ಮ ಸಂಘದ ಅಧ್ಯಕ್ಷರಾಗಿದ್ದರು ಅವರು ಹಿರಿಯ ಪೊಲೀಸ್ ಅಧಿಕಾರಿ ಅವರಿಗೆ ದೊಡ್ಡ ಸಲಾಂ ನಮ್ಮ ಕಡೆಯಿಂದ ಯಾವತ್ತೂ ಇರುತ್ತೆ ನನ್ನ ಊರು ಸ್ವಂತ ಊರು ಸೋಪನಹಳ್ಳಿ ಅಂತ ತುಮಕೂರು ತಾಲೂಕು ನಮ್ಮ ತಂದೆ ಗೋವಿಂದಯ್ಯನವರು ನಮ್ಮ ತಾಯಿ ಹನುಮಕ್ಕ ಅಂತ ನಾನು ಹೈಸ್ಕೂಲು ಎಲ್ಲ ಸಿದ್ಧಗಂಗಾ ಮಠದಲ್ಲಿ ಓದ್ದೆ ಶಿವಕುಮಾರ ಸ್ವಾಮಿಗಳ ಇದರಲ್ಲಿ ಕಾಲೇಜನ್ನು ಅಲ್ಲಿಂದಲೇ ಇದ್ದುಕೊಂಡು ಕಾಲೇಜನ್ನು ಅಲ್ಲೇ ಡಿಗ್ರಿನೂ ಅಲ್ಲೇ ಮಾಡಿಕೊಂಡೆ 1963ನಲ್ಲಿ ಡಿಗ್ರಿ ಆದಮೇಲೆ ನನಗೆ ಮಠದಲ್ಲೇ ನನಗೆ ಮೇಷ್ಟ್ರ ಕೆಲಸ ಕೊಡಿಸು ಬೂದಿಗೆರೆ ದೇವನಹಳ್ಳಿ ತಾಲೂಕು ಬೂದಿಗೆರೆಯಲ್ಲಿ ಹೈಸ್ಕೂಲ್ಗೆ ಅಲ್ಲಿ 66ವರೆಗೂ ಅಲ್ಲೇ ಇದ್ದೆ 66 ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಸಬ್ ಇನ್ಸ್ಪೆಕ್ಟ್ರಿಗೆ ಅರ್ಜಿ ಹಾಕಿದೆ 66 ಸಬ್ ಇನ್ಸ್ಪೆಕ್ಟ್ರ್ ಸೆಲೆಕ್ಷನ್ ಆದೆ ಸಬ್ ಇನ್ಸ್ಪೆಕ್ಟ್ರ್ ಸೆಲೆಕ್ಷನ್ ಆದಮೇಲೆ ಟ್ರೈನಿಂಗ್ ಮುಗಿಸ್ಕೊಂಡು 66 ಎಂಡ್ಗೆ ತೀರ್ಥಹಳ್ಳಿಗೆ ಹೋದೆ ಪ್ರಾಕ್ಟಿಕಲ್ ಟ್ರೈನಿಂಗ್ಗೆ ತೀರ್ಥಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಮಿಸ್ಟರ್ ಬಸವರಾಜ್ ಜಿ ಬಸವರಾಜ್ ಅಂತ ನನ್ನ ಗುರುಗಳು ಅವರು ಅಲ್ಲಿ ಇದ್ದರು ಅವರು ಈ ಗೇವ್ ಮಿ ಎ ಟ್ರೈನಿಂಗ್ ಇನ್ ಪೊಲೀಸ್ ಇನ್ವೆಸ್ಟಿಗೇಷನ್ ಇಂಟ್ರಾಗೇಷನ್ ಎಲ್ಲ ಅವರೇ ನನ್ನ ಗುರು ಇದ್ದಂಗೆ ಅಲ್ಲಾದ ಮೇಲೆ ನನ್ನ ಸೀದಾ ಬೆಂಗಳೂರು ನಗರಕ್ಕೆ ನನಗೆ ವರ್ಗಾವಣೆ ಮಾಡಿದರು ಬೆಂಗಳೂರು ನಗರಕ್ಕೆ ವರ್ಗಾವಣೆ ಮಾಡಿದ ನನ್ನ ಸೈಕಲ್ ಸ್ಕ್ವಾಡ್ ಅಂತ ಇತ್ತು ಓಲ್ಡ್ ತಾಲೂಕು ಆಫೀಸ್ ಕಾಂಪೌಂಡ್ನಲ್ಲಿ ಈಗೆಲ್ಲ ಡಿಮಾಲಿಷನ್ ಆಗಿದೆ ಆಗ 66ರಲ್ಲಿ ಬೆಂಗಳೂರು ನಗರದಲ್ಲಿ ಕಾರ್ಗಳು ಕಡಿಮೆ ಆಟೋ ರಿಕ್ಷಾಗಳು ಕಡಿಮೆ ಏನೂ ಇಲ್ಲ ಇದು ಬೆಂಗಳೂರು ನಗರ ಅನ್ನೋದು ನವರಂಗನಿಂದ ಮೇಲಕ್ಕಿರಲೇ ಇಲ್ಲ ಅತ್ತಲೇ ಅಂದರೆ ಆಗಲೇ ಲಾಸ್ಟು ಅಲ್ಲೇ ಆಗ ಅಲ್ಲಿ ಪೊಲೀಸು ಕ್ರೈಮು ಹಿಡಿತಾ ಇದ್ದು ಸೈಕಲ್ಗಳು ಕದಿಯೋರು ಇದು ಮಾಡೋರು ಎಲ್ಲ ಸರಿ ಅಲ್ಲೇ ಇದ್ದಾಗ ನಮಗೆ ಗುರು ಇದ್ದನು ಒಬ್ಬ ಹೆಡ್ ಕಾನ್ಸ್ಟೇಬಲ್ ಕೃಷ್ಣೋಜಿ ರಾವ್ ಅಂತ ಮೂಸಾ ಅಫ್ಸರ್ ಅಂತ ಅವರು ಚೆನ್ನಾಗಿ ನನಗೆ ಟ್ರೈನಿಂಗ್ ಕೊಡೋರು ಇಂಟ್ರಾಗೇಷನ್ನು ಹೇಗೆ ಮಾಡೋದು ಆಗ ಬೆಂಗಳೂರು ನಗರದಲ್ಲಿ ಎರಡು ಭಾಗ ಇತ್ತು ಒಂದು ಓಲ್ಡ್ ಬೆಂಗಳೂರು ಅನದರ್ ಈಸ್ ಕಂಟೋನ್ಮೆಂಟ್ ಏರಿಯಾ ಅಂತ ಈಗ ಓಲ್ಡ್ ಬೆಂಗಳೂರಿಗೆಲ್ಲ ಮೇಲಯ್ಯ ಅಂತ ಅವರು ಹೆಡ್ ಇದ್ದಂಗೆ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಈ ಕಡೆಗೆ ಕಂಟೋನ್ಮೆಂಟ್ ಏರಿಯಾದಲ್ಲಿ ಕೃಷ್ಣೋಜಿರಾವ್ ಹೆಡ್ಡು ಏನೇ ಇನ್ಫಾರ್ಮೇಷನ್ ಕಳೆದ ಅಂದರೆ ಸಡನ್ನಾಗಿ ಅವ್ರಿಗೆ ಇನ್ಫಾರ್ಮೇಷನ್ ಬಂದ್ಬಿಡೋದು ಹಂಗೆ ಇಟ್ಟಿದ್ದರು ನಮಗೆ ಅಲ್ಲಿ ನಾನು ಟ್ರೈನಿಂಗ್ ಮಾಡಿದೆ ಅಲ್ಲಿ ಫಸ್ಟ್ ಗ್ಯಾಂಗ್ ಹಿಡಿದಿದ್ದು ಅಲ್ಲೇ ಒಂದು ನಟೋರಿಯಸ್ ವುಮನ್ ಗ್ಯಾಂಗ್ ಕಾಳಿ ವೆಳ್ಳಿ ಪುಷ್ಪ ವಿಜಯನಗರದವರು ಕಾಳಿ ಗಂಡನು ಅವನು ಪಿಕ್ ಪಾಕೆಟರ್ ಅಫೆಂಡರ್ ಅವನು ನಾನು ಅವ್ರೇನು ಮಾಡೋರು ನಮ್ಮ ಬೆಂಗಳೂರಲ್ಲಿ ಆಗೆಲ್ಲ ರಾಜಸ್ಥಾನ ಗುಜರಾತ್ ಕಡೆಯಿಂದ ಎಲ್ಲ ಸೇಟುಗಳು ಬಂದು ಇಲ್ಲಿ ಅಂಗಡಿಗಳು ಇದು ಮಾಡೋರು ಅವ್ರ ಸಂಸಾರ ಬರೋ ಸಂಸಾರ ಊರಿಗೆ ಹೋಗೋರು ಈ ಇದನ್ನು ಒಂದು ದಿನ ಒಂದು ಯುಗಾದಿ ಹಬ್ಬ ಎಲ್ಲ ಪರ್ಚೇಸ್ ಸಿಟಿ ಮಾರ್ಕೆಟ್ನಲ್ಲಿ ಹೋಗಿ ಇಟ್ಕೊಂಬಿಟ್ಟ ಕಾಳಿ ಬೆಳ್ಳಿ ಪುಷ್ಪನ
ಜನ ಎಲ್ಲ ಗಾಬರಿಯಾಗಿ ಮ್ಯಾಲ್ ಬಂದ್ಬಿಟ್ರು, ಯಾರು ಹೆಂಗಸನ್ನು ಹಿಡಿಯೋರು ಅಂತ ಅವ್ರಿಗೆ ಗೊತ್ತಿಲ್ಲ. ತಾಂಡೋಗಿ ನಾವು ಸ್ಟೇಷನ್ನಲ್ಲಿ, ಆಗ ದಿ ಅರ್ಲಂಕರ್ ವಾಸ್ ದಿ ಡಿ ಸಿ ಪಿ, ಮಿಸ್ಟರ್ ಅರ್ಲಂಕರ್. ನನ್ನ ಕೆರಿಯರ್ ತೀರ್ಥಹಳ್ಳಿಯಿಂದ ಸೈಕಲ್ ಸ್ಕಾಡ್ಗೇನೆ, ಅದೇ ಪೊಲೀಸ್ ಸ್ಟೇಷನ್ ನನಗೆ. ಅದು ಮುಗಿಸ್ಕೊಂಡೆ, ತೀರ್ಥಹಳ್ಳಿಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಹಾಕಿರು 6 ತಿಂಗಳು ಅಲ್ಲಿ ತೀರ್ಥಹಳ್ಳಿನಲ್ಲಿ 6 ತಿಂಗಳು. ಅದೇ ನಮ್ಮ ಬಾಸ್ ಇದು ಬಸವರಾಜ್, ಇವತ್ತು ಇದ್ದಾರೆ ಅವರು ಮೈಸೂರಿನಲ್ಲಿ, ಭಾರಿ ದೊಡ್ಡ ಮನುಷ್ಯ, ಒಳ್ಳೆಯದು. ಅಲ್ಲಿಂದ ನನಗೆ ಬೆಂಗಳೂರು ಸಿಟಿಗೆ ವರ್ಗಾವಣೆ ಮಾಡಿರು. ಬೆಂಗಳೂರು ಸಿಟಿಗೆ ವರ್ಗಾವಣೆ, ಅಲ್ಲಿ ಯಾವುದೇ ಸ್ಟೇಷನ್ ನನಗೆ ಕೊಡಲಿಲ್ಲ. ಸೀದಾ ಖಾಲಿ ಇತ್ತು ಸೈಕಲ್ ಸ್ಕಾಡ್ ಅಂತ, ಅಲ್ಲಿ ನನಗೆ ಪೋಸ್ಟಿಂಗ್ಸ್ ಮಾಡಿರು ಎಸ್ ಐ ಏನೇ. ಅದು ಕಳ್ತಾನದ ಸೈಕಲ್ಸ್ ಹಿಡಿಯೋದು ತಾಲೂಕು ಆಫೀಸ್ ಕಾಂಪೌಂಡ್ನಲ್ಲಿ ಇತ್ತು, ಎಸ್ ಎ ಪಾರ್ಕು, ಅದು ಎರಡು ಅಕ್ಕಪಕ್ಕ ಇದ್ದ. ಆಗ ಎಸ್ ಎ ಪಾರ್ಕ್ ಅಲ್ಲೇ ಇತ್ತು, ಬಿಲ್ಡಿಂಗ್ ಇರಲಿಲ್ಲ. ಅಲ್ಲಿದ್ದಾಗ ಎಲ್ಲ ಕೇಸು ಹಿಡಿತಿದ್ದು. ಅಲ್ಲಿ ಸ್ಕೂಟ್ರೇ ಇರಲಿಲ್ಲ, ಆಗ ಆಗಲಿ ಇದ್ದಿದ್ದೇ ಎಲ್ಲ ಸೈಕಲ್ಗಳು, ಕಾರುಗಳು ಇಲ್ಲ, ಏನೂ ಇಲ್ಲ. ನವರಂಗ ವಸ್ತಿ ಲಾಸ್ಟ್ ಬೆಂಗಳೂರು, ಆಮೇಲೆ ಈ ಕಡೆಗೆಲ್ಲ ಡೆವಲಪ್ ಆಗಿದ್ದು. ನಾನು ಇಲ್ಲಿಂದ 8 ಮೇನು ಮಲ್ಲೇಶ್ವರಮ್ಮು, ಅಲ್ಲಿಂದ ಸೈಕಲ್ನಲ್ಲಿ ಹೋಗ್ತಿದ್ದೆ ನಾನು ಆಫೀಸ್ಗೆ. ತಾಲೂಕು ಆಫೀಸ್ ಕಾಂಪೌಂಡು, ಓಲ್ಡ್ ತಾಲೂಕು ಆಫೀಸ್ ಕಾಂಪೌಂಡು, ಒಂದು ಹೆಂಚಿನ ಮನೆ ಎಲ್ಲ ಇದ್ದು. ನೀವು ನೋಡಿದ್ರೆ ಅಲ್ಲೇ ಎಸ್ ಎ ಪಾರ್ಕು, ಎಕ್ಸೈಜು ಎಲ್ಲ ಇತ್ತು. ಈಗೆಲ್ಲ ಬಿಲ್ಡಿಂಗ್ ಹೊಡೆದು ಕಟ್ಬಿಟ್ಟವ್ರೆ. ಅಲ್ಲಿ ನಾನು ಒಂದು ವರ್ಷ, ಹೆಚ್ಚು ಕಮ್ಮಿ ಒಂದು ವರ್ಷ ಇದ್ದೆ ನಾನು. ಒಂದು ವರ್ಷದಲ್ಲಿ ಆಗ ಫಸ್ಟ್ ಗ್ಯಾಂಗ್ ಬೇಕಾದಷ್ಟು ಹಿಡಿದೋ ಚಿಲ್ಲರೆ ಬಂದರೆ, ಈ ವೆಳ್ಳಿ ಕಾಳಿ ಪುಷ್ಪ ಅಂತ ಒಂದು ಹೆಣ್ಣು ಮಕ್ಕಳ ಗ್ಯಾಂಗು ದರೋಡೆಕರನ್ನ ಹಿಡಿದು. ಅಲ್ಲಿ ಹಿಡಿದಾಗ ಅವ್ರನ್ನ ಇಂಟ್ರಾಗೇಷನ್ ಮಾಡಿದಾಗ, ಅವರು ರಾಜಸ್ಥಾನ ಮಾರ್ವಾಡ್ ಜಂಕ್ಷನ್ನು, ಬರೋಡಾ, ಸೂರತ್ತು, ಬಾಂಬೆ ಹಿಂಗೆಲ್ಲ ಬರೋ ಹೆಣ್ಮಕ್ಳು, ಬೆಂಗಳೂರಿಗೆ ಬರೋರು. ಅವ್ರ ಸಂಸಾರ ಎಲ್ಲಿತ್ತು ಈ ಸೇಟುಗಳ್ದಲ್ಲ. ಅವ್ರ ಸಂಸಾರ ಇಲ್ಲಿಂದ ಮಾಡಿ ವ್ಯಾಪಾರ ಮಾಡಿ ದುಡ್ಡುಗಿರ್ ತಗೊಂಡೋಗರು, ಒಡವೆ ಗಿಡವೆ ತಗೊಂಡೋಗರು. ಈ ಕಳ್ಳರು ಹೆಣ್ಮಕ್ಳುಗಳು ಅವರು ಟ್ರೈನಲ್ಲಿ ಹೋಗೋ ಬಗ್ಗೆ ಸಾಮಾನು ಮ್ಯಾಲೆ ಕೆಳಗಿಕ್ಕಿರೆ, ಇವ್ರ ಕೆಳಗೆಲ್ಲ ಮನಿಕೊಂಡು ಅಲ್ಲೆಲ್ಲ ಕದ್ದು ಬಿಡೋರು. ಆಗಲೇ 68ನೇ ಇಸವಿನಲ್ಲಿ ಒಂದು 3 ಲಕ್ಷ 4 ಲಕ್ಷ ರೂಪಾಯಿ ಕದ್ದಿದ್ರು, ಅದು ಮಾಲು ಪತ್ತೆ ಆಯಿತು. ನಾವು ಅವ್ರನ್ನ ಕರ್ಕೊಂಡು ಇಲ್ಲಿಂದ ಹೊರಟ್ರೆ ಪುನಾ, ಬಾಂಬೆ, ಸೂರತ್, ಬರೋಡಾ, ಮಾರ್ವಾಡ್ ಜಂಕ್ಷನ್ ಇಲ್ಲಿಗೆಲ್ಲ ಹೋಗ್ತಿದ್ದ. ಹೋಗಿ ಪತ್ತೆ ಹಚ್ಚಿ ಕೇಸ್ ಎಲ್ಲ ಮಾಡಿ ಅವ್ರಿಗೆ ಇದು ಮಾಡಿದ್ರು. ದಟ್ ಈಸ್ ದ ಫಸ್ಟ್ ಲೇಡಿ ಗ್ಯಾಂಗ್ ವೇ ಐ ಹ್ಯಾವ್ ಅರೆಸ್ಟೆಡ್ ಆ್ಯಂಡ್ ಇನ್ವೆಸ್ಟಿಗೇಟೆಡ್. ಆವಾಗ ಕೃಷ್ಣೋಜಿರಾವ್ ಅಂತ ಹೇಳ ಹೆಡ್ ಕಾನ್ಸ್ಟೇಬಲ್, ಅವನು ಸಿಬ್ಬಂದಿ ಮೂಸಾ ಅಫ್ಸರ್ ಅಂತ ಇವರೆಲ್ಲ ಇದ್ದರು. ಇವಾಗ ಬರೋಡಾದಲ್ಲಿ ಹೋಗಿದ್ದು ರೈಲ್ವೆ ಸ್ಟೇಷನಲ್ಲಿ ಕೇಳಿ, ಏನಪ್ಪ ಕಳ್ಸನ ಆಗಿತ್ತು ಅಂತಂದರೆ, ಅವು ಸರ್ ರಿಪೋರ್ಟ್ ಆಗಿದ್ದಾವೆ ಇಷ್ಟು ಕೇಸ್ಗಳು ಅಂತ ಕೊಡೋರು, ಏನೇನು ಮಾಲಿದೆ ಅಂತ. ಸೂರತ್, ಬರೋಡಾ ಹಿಂಗೆಲ್ಲ ಆರು ಮಾಡಿ ಆ ಕೇಸೆಲ್ಲ ಟ್ರಾನ್ಸ್ಫರ್ ಕೊಟ್ಟು ಅಲ್ಲಿಗಾಯಿತು. 67 ಅಲ್ಲಿ ಆಗ್ತಿದ್ದಂಗೆ ನನಗೆ ಐ ಹ್ಯಾವ್ ಬೀನ್ ಪೋಸ್ಟೆಡ್ ಟು ನಂದಗುಡಿ, ಬೆಂಗಳೂರು ಡಿಸ್ಟ್ರಿಕ್ಟು ದೇವನಹಳ್ಳಿ ತಾಲೂಕು ನಂದಗುಡಿ ಪೊಲೀಸ್ ಸ್ಟೇಷನ್ನೇ ನನಗೆ ಪೋಸ್ಟಿಂಗ್ಸ್ ಮಾಡಿರು. ನಂದಗುಡಿ ಪೊಲೀಸ್ ಸ್ಟೇಷನ್ ಹೋದನ್ನ ನಾನು ಹೋದೆ, ಒಂದು ಕೇಸ್ ಆಯಿತು ನಂದಗುಡಿ ಪೊಲೀಸ್ ಸ್ಟೇಷನ್, ಇದ್ರೆ ಕಳ್ತನ ಆಗೋಯ್ತು. ಇವತ್ತು ಕಳ್ತನ ಆಯಿತು, ನೆಕ್ಸ್ಟ್ ಡೇನೇ ಆ ಕೇಸ್ ಪತ್ತೆ ಮಾಡಿಬಿಟ್ಟೆ. ಕೇಸ್ ಪತ್ತೆ ಮಾಡಿಬಿಟ್ಟು ಅಲ್ಲಾದರೂ ಪತ್ತೆ ಮಾಡಿ ಆರೋಪಿ ದೇ. ಆಮೇಲೆ ಅಲ್ಲಿ ಬೈಲ್ ನರಸಾಪುರ ಅಂತ ಒಂದು ಊರಿದೆ, ಇಟ್ ಈಸ್ ಜಸ್ಟ್ ಲೈಕ್ ಮಿನಿ ಪಾಕಿಸ್ತಾನ್, ನೋ ವಾಟ್ ಈಸ್ ಡೇರ್ ಎನಫ್ ಟು ಎಂಟರ್ ದಟ್ಟು, ದಟ್ ಈಸ್ ಅ ಮುಸ್ಲಿಮ್, ಪ್ರಿಡಾಮಿನೆಂಟ್ಲಿ ಮುಸ್ಲಿಮ್ ಲೊಕೇಶನ್, ಬೈಲ ನರಸಾಪುರ, ನಂದಗುಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್. ಈಗಲೂ ಹಾಗೆ ಇದೆ, ಅಲ್ಲಿ ಇಲ್ಲವೇ ಇಲ್ಲ, ಹಿಂದುಗಳೇ ಇಲ್ಲ, ಈಗೇನು ಇದೆಯೋ ಗೊತ್ತಿಲ್ಲ. ನಾನು ಐ ಎಂಟರ್ ದಟ್, ಅಲ್ಲಿಗೆ ಎಂಟರ್ ಮಾಡಿ ಜಸ್ಟ್ ಇಮ್ಯಾಜಿನ್, 1967-68ನಲ್ಲಿ ವೀರಪ್ಪನ್ನು ಅಲ್ಲಿಂದ ಇಲ್ಲಿ ಸಿದ್ದಾಪುರಕ್ಕೆ ಕಳಿಸಿ, ಸ್ಯಾಂಡ್ಲ್ವುಡ್ಡು, ಬೈಲ್ನಾಸಾಪುರ, ಬೈಲ್ನಾಸಾಪುರದಿಂದ ಆಂಧ್ರಕ್ಕೆ ಹೋಗೋದು ಸ್ಯಾಂಡ್ಲ್ವುಡ್ಡು. ಆಗೆಲ್ಲ ಹಿಡ್ದಿದ್ರು, ನಾನು ಒಂದೆರಡು ಹಿಡ್ದಿದ್ದೆ ಸಣ್ಣ ಸಣ್ಣವು, ಹೆಚ್ಚಿಗೆ ಸಿಗಲಿಲ್ಲ. ಆಗ ಆ ಗ್ಯಾಂಗು ವೀರಪ್ಪನ ಒಂದ್ಸರಿ ತಂದು ಎಸ್ಕೇಪ್ ಆದ ಇಲ್ಲಿ ಉಪ್ಪಾಪೇಟೆ ಲಿಮಿಟ್ಸ್ನಲ್ಲಿ. ಅಲ್ಲ ಹಂಗೆ ಆಗಲೇ ಇತ್ತು, ಅದು ವೆರಿ ಫೇಮಸ್ಸು ಇದು ನಂದಗುಡಿ, ಆ ನಂದಗುಡಿ ಅದು ಬೈಲ್ನರಸಾಪುರ. ಅಲ್ಲಿ ಟೇಕಲ್ ನಂಜುಂಡ ಅಂತ ವೆರಿ ಫೇಮಸ್ ಕ್ರಿಮಿನಲ್, ಒಂದು ರಿವಾಲ್ವಾರ್ ಕಳ್ತನ ಆಯಿತು ನಂದಗುಡಿ ಲಿಮಿಟ್. ನಾನು ಈ ಟೇಕಲನ್ನು ಬೆನ್ನತ್ತೆ ಮನೆ ಹತ್ರಕ್ಕೆ ಹೋದೆ, 2 ದಿನಕ್ಕೆ ಒಂದು ಲೆಟ್ರ್ ಬಂತು, ಯಾಕೆ ಸ್ವಾಮಿ ನನ್ನ ಹತ್ರ ಬರ್ತೀರಾ, ಹಾಂ ನಾನಲ್ಲ ಕದ್ದಿರೋನು, ನೋಡಿ ಇಂಥವ ನಿಮ್ಮ ರಿವಾಲ್ವಾರ್ ಇದೆ, ಹೋಗಿ ತಗೊಳ್ಳಿಯಿಂದ. ಅಂದರೆ ಆರೋಪಿಗಳು ಯಾರು ಇವನು ಕ್ರೈಮು ಬಿಡೋದಿಲ್ಲ, ಇವನಿಗೇನು ಮಾಡಿರು ಅಂತ ಅವನಿಗೆ ಇದಾದರೆ ಅವರೇ ಎದುರ್ಕೊಂಡು ಕೊಟ್ಬಿಟ್ರು. ಆ ಕೇಸ್ ಕೊಟ್ಟು ಅದನ್ನು ನಾನು ಪತ್ತೆ ಮಾಡಿದೆ. ಆಗ ನಮ್ಮ ಚಲಪತಿ ಪತ್ತೆ ಮಾಡಿದ ಗ್ಯಾಂಗನ್ನು ನನಗೆ ಗೊತ್ತೇ ಇರಲಿಲ್ಲ. ಆಗ ದಂಡುಪಳ್ಳಿದ ಗ್ಯಾಂಗ್ ನನಗೆ ಗೊತ್ತಿರಲಿಲ್ಲ, ಅದು ಇತ್ತು ದಂಡುಪಳ್ಳಿ ಅಲ್ಲ. ಆದರೂ ಅಲ್ಲಿ ಆ ಡಕಾಯಿತಿ ಕೇಸು ನಂದಗುಡಿ ಪತ್ತೆ ಮಾಡಿದೆ. 2 ವರ್ಷ ಇದೆ ಅಲ್ಲಿ ನಂದಗುಡಿನಲ್ಲಿ.
ಮಾಗಡಿನಲ್ಲಿ ಒಂದು ಗಲಾಟೆ ಆಯಿತು. ಗಲಾಟೆ ಆಗಿ ಸಬ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿ ಇದು ಮಾಡಿದರು. ಅವಾಗ ಯಾರನ್ನ ಪೋಸ್ಟ್ ಮಾಡೋದು ಅಂತ ನಮ್ಮ ಬಿರಾಮುದ್ದೀನ್ ಎಸ್ ಪಿ ಅಂತ ಇದ್ದರು. ಪೋಸ್ಟ್ ಮೂಡ್ಲಯ್ಯ ಅಂತ ನನಗಲ್ಲಿ ಪೋಸ್ಟ್ ಮಾಡಿದರು. ಮಾಗಡಿಗೆ ಹೋಗ್ತೀನಿ, ಅಲ್ಲಿ ಏನಿಲ್ಲ, ಈ ಕ್ರಿಮಿನಲ್ಗಳೇ ರಾಜ್ಯಭಾರ ಮಾಡ್ತಾರೆ, ಈ ಪಿಕ್ ಪಾಕೆಟರ್ಸು ಅಂತ ಎಲ್ಲ ಬಂದು ನಮ್ಮ ದಪೆದಾರ ಮನೆಯಲ್ಲಿ ಕುಂತ್ಕೊಂಡು ನಾನು ಸಂಸಾರ ಮಾಡಿದೆ, ಯಾರು ಇವರು ಅಂತ ಇಲ್ಲ ಸಹ ಹಿಂಗೆ ಗುರುತು. ಆಮೇಲೆ ಲ್ಯಾಟ್ರಲ್ಲಿ ಗೊತ್ತಾಯಿತು, ಈ ಪಿಕ್ ಪಾಕೆಟ್ ಮಾಡೋರೆಲ್ಲ ಬಂದು ಪೊಲೀಸ್ನ ಕೈ ಹಾಕೊಂಡು. ಸರಿ, ಫಸ್ಟು ಮನ್ ಕೇಸ್ ಅಂತ ಅಲ್ಲಿಗೆ ಹೋದ ತಕ್ಷಣ ರೌಡಿಗಳಿಗೆ ಒಂದು ಮಟ್ಟ ಹಾಕೋದು, ಮೀಸೆ ರಂಗಸ್ವಾಮಿ ಇದ್ದ ಅವನಿಗೆ, ಆಮೇಲೆ ತೀಟೆ ರಂಗ ಅಂತ ಇದ್ದ ಅವನಿಗೆ ಮಟ್ಟ ಹಾಕಿದೆ, ಆಮೇಲೆ ಕ್ರೈಮ್ಗಿಳಿದೆ. ನಿಮ್ಗೆ ಗೊತ್ತು, ಈ ವೆರಿ ಫೇಮಸ್ ಕ್ರಿಮಿನಲ್ ಕಮಲ್ ಸಿಂಗ್ ಅಂತ, ಕಮಲ್ ಸಿಂಗ್ ಅಂತ ಇಲ್ಲೇವನು ಭಾರಿ ಕ್ರಿಮಿನಲ್. ಅವನ್ನ ಅಲ್ಲೇ ಹೋಗಿ ದಸ್ತಗಿರಿ ಮಾಡಿ ಮಾಗಡಿಯಿಂದ ಬಂದು ಅವನ್ನ ಹಿಡ್ಕೊಂಡು ಹೋಗಿ ಅಲ್ಲಿ ಬೇಕಾದಷ್ಟು ಕೇಸ್ಗಳು ಪತ್ತೆ ಮಾಡಿದೆ. ಈ ಡಕಾಯಿತಿ ಕೇಸ್ಗಳು ಅಂತ ಹೇಳಿ ಈಗ ಕಮಲ್ ಸಿಂಗು ಆ್ಯಂಡ್ ಇಸ್ ಗ್ಯಾಂಗ್ ಕೆಂಚನಹಳ್ಳಿ ಗಂಗಾ ಅಂತ ಇದ್ದ, ವೆರಿ ನಟೋರಿಯಸ್ ಫೆಲೋ, ಅವನು ರೇವಾ ಅಂತ, ಅವನ್ನೆಲ್ಲ ದಸ್ತಗಿರಿ ಮಾಡಿ ಒಳ್ಳೆ ಕೇಸ್ಗಳು ಪತ್ತೆ ಮಾಡಿದೆ. ಅವಾಗ ನನಗೆ ಈ ಇದು ನೋಟಿಫೈ ಆಗಿಬಿಟ್ಟೆ ನಾನು, ಇವನು ಒಳ್ಳೆ ಕೇಸ್ ಮಾಡ್ತಾನೆ ಕಣೆ ಅಂತ. ಜಸ್ಟ್ ಇಮ್ಯಾಜಿನ್, ಎಲ್ಲ ಎಸ್ ಪಿಗಳು ಎಲ್ಲ ಬರೋರು, ವೀರಭದ್ರಯ್ಯನವರು ಆಗ ಕಮಿಷನರು ಏನೋ ಆಗಿದ್ದು, ಅವರು ಒಂದ್ಸಾರಿ ನೋಡೋಕೆ ಬಂದ್ಬಿಟ್ಟು ಇನ್ಚಾರ್ಜ್ ಆಗಿ, ಇವನು ಯಾವನೋ ಅವನೇ ನೋಡೋಣ ಅಂತ. ಪಬ್ಲಿಕ್ಕೂ ಅಷ್ಟೇ ಸರ್, ತುಂಬ ನನಗೆ ಹೆಲ್ಪ್ ಮಾಡಿದರು. ಚೋಪ್ರಾ ಅವರು ಫೋನ್ ಮಾಡಿದರು, ಮೂಡ್ಲಯ್ಯ ಸೀದಾ ಹೋಗಿ ಟೇಕ್ ರಾಮನಗರ ಸ್ಟೇಷನ್ ಚಾರ್ಜ್ ತಗೋ ನೀನು ಅಂದರು. ಇಲ್ಲಿ ಎಲ್ಡ್ ರೈಟ್ ಡೌನ್ ಆ್ಯಂಡ್ ಗೋ, ಐ ವಿಲ್ ಸೆಂಡ್ ಆರ್ಡರ್ ಅಂತ. ಅಂಥ ದೊಡ್ಡ ಮನುಷ್ಯ ಸರ್, ಐ ಟುಕ್ ಚಾರ್ಜ್ ಆ್ಯಂಡ್ ಸೆಡ್ ಯು ಹ್ಯಾವ್ ಬಿನ್ ಪೋಸ್ಟೆಡ್ ಟು ರಾಮನಗರ ಅಂದರು. ಸರ್, ರಾಮನಗರದಲ್ಲಿ ನಾನು ಕ್ರೈಮ್ ಮಾಡೋದಕ್ಕಿಂತ ಈ ಲಾ ಆ್ಯಂಡ್ ಆರ್ಡರ್ಗೆ ಭಾರಿ ಇಂಪಾರ್ಟೆನ್ಸ್ ಕೊಟ್ಟೆ. ಹಾರಿಬಲ್, ಒಂದು ಹಿಂದೂ ಮುಸಲ್ಮಾನ್ ಒಂದು ಗಲಾಟೆ ಆದರೆ ಇಟ್ ವುಡ್ ಫ್ಲ್ಯಾರ್ ಅಪ್ ಲೈಕ್ ಎನಿಥಿಂಗ್. ಹಂಗಿತ್ತು ಅಂದರೆ ಟೆನ್ಷನ್ನು. ಒಂದ್ಸಾರಿ ಆಗಿಬಿಡ್ತು, ಆಗಿಬಿಟ್ಟು ನಾನೆಲ್ಲ ಹೋಗಿದ್ದೆ, ಬಂದೆ ಎಲ್ಲ ಹಳ್ಳಿಗೆ ಹೋಗಿದ್ದಾನೆ ಬಂದೆ. ಬಂದಷ್ಟು ಮಿಸ್ಟರ್ ಆಗ ಅಂತ ಇದ್ದರು, ಆಗ ಅಂತ ಕೇಳಿರಬೇಕು. ಸಮದ್ ಸಾಹೇಬ್ರು ಇದ್ದರು, ಸಮದ್ ಅವ್ರಿಗೆ ಗೊತ್ತರ ಹೆಲ್ತ್ ಮಿನಿಸ್ಟರ್ ಆಗಿದ್ದರು, ಭಾರಿ ದೊಡ್ಡ ಮನುಷ್ಯ. ಆಗಾದರು ಬಂದ, ನನ್ನ ಕೈನಗಳು ಬೆತ್ತ ಕಿತ್ಕೊಂಡು, ಆಗ ಏ ಮಾಧವ್ ಚೋರ್ ಲಾಗ್ ಸಬ್ ಚಲೇ ಜಾವ್ ಸಾಭಾಯಿ, ಅಮ್ಕು ಇಜ್ಜತ್ ಮಿಲ್ತಾಯ ನ್ಯಾಯ ಮಿಲ್ತಾಯಿ ಅಂತಂದ. ಅಂದರೆ ಮುಸಲ್ಮಾನರು ನಮ್ಮಲ್ಲಿ ವಿಶ್ವಾಸವಿದ್ದರೆ ಏನು ಹೇಳಿರು ಮಾಡ್ತಾರೆ, ನಂಬ್ತಾರೆ. ಏನು ಹೇಳಿರೂ ಅವನ ನ್ಯಾಯ ಸಿಗುತ್ತೆ ಕಣೆ, ಹೋಗೋಣ ಅಂದ. ಸರಿ, ಅಲ್ಲಿ 2 ವರ್ಷ ಆಯಿತು ಸರ್. 2 ವರ್ಷ ಆದಮೇಲೆ ದೆನ್ ಎಲ್ಲಿಗೆ ಇವನಿಗೆ ಪೋಸ್ಟಿಂಗ್ಸ್ ಮಾಡೋದು? ನಿಜಾಮುದ್ದೀನ್ ವರದಿ ಡಿ ಐ ಜಿ ಪೋಸ್ಟಿಂಗ್ ಟು ಚನ್ನಪಟ್ಟಣ ಟೌನ್ ಅಂತ. ಅಲ್ಲೂ ಮುಸಲ್ಮಾನ್ ಋತಾನ ಗಲಾಟೆ. ಅಮಿತಾಬ್ ಬಚ್ಚನ್ ಇವ್ರಿಗೆಲ್ಲ ನನ್ನ ಕಾಲದಲ್ಲಿ ಆಗಿದ್ದು, ಸೋಲೆ ಪಿಕ್ಚರ್ ಅಲ್ಲ, ನನ್ನ ಕಾಲದಲ್ಲಿ ಆಗಿದ್ದಲ್ಲಿ ನಾನೆಲ್ಲ ಅಂದ್ರೆ ಎಲ್ಲ ನಂದೇನೆ, ಎಲ್ಲ ಬಂದೋಬಸ್ತು, ಎಲ್ಲ ಬೆಟ್ಟ ಎಲ್ಲ ಕ್ಲೀನ್ ಮಾಡಿದ್ರು, ಎಲ್ಲ ನಿಂತ್ಕೊಂಡು ಎಲ್ಲ ಮಾಡಿದ್ರು. ಬಂದಿದ್ರು ನನ್ನ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಇದನ್ನು ಕೇಳಿದ್ರು. ಆ ಸಿನಿಮಾ ಒಂದು ಚರಿತ್ರೆ ಹೇಳ್ತೀನಿ. ಗಂಗಾರಾಮ್ ಬಿಲ್ಡಿಂಗ್ ಬಿದ್ದೋಯ್ತಲ್ಲ, ಅದ್ರ ಪಕ್ಕದಲ್ಲಿ ಇದ್ದಾರೆ ಅಂತ ಥಿಯೇಟ್ರು ರಿಲೀಸ್ ಆಯಿತು ಕಪಾಲಿನಲ್ಲಿ. ಎಲ್ಲರಿಗೂ ಟಿಕೆಟ್ ಕೊಟ್ಟು ನಾನು ನಿಜಾಮುದ್ದೀನ್ ಸಾಹೇಬರಿಗೆ ಹೇಳಲಿಲ್ಲ, ನನ್ನ ಕರೆದು ಕ್ಲಾಸ್ ತೊಗೊಂಡ್ರು. ವಾಟ್ ಮ್ಯಾನ್ ಯು ದೇವ್ ನಾಟ್ ಕಾಲ್ಡ್ ಮೀ, ಯು ನಾಟ್ ಟೋಲ್ಡ್ ದೆಮ್ ಅಂದ. ಸಾರಿ ಸರ್, ದೇ ಹ್ಯಾವ್ ನಾಟ್ ಅವೇರ್ ಆಫ್ ದೀಸ್ ಥಿಂಗ್, ಐ ವಿಲ್ ಟೆಲ್ ದೆಮ್ ಟು ಇನ್ವೈಟ್ ಯು ಅಂತಂದೆ. ಭಾರಿ ಜನ ಬರೋರು ಸರ್, ಸುತ್ತಮುತ್ತ ಅಮಿತಾಬ್ ಬಚ್ಚನ್ ಬರ್ತಾರೆ ಅಂದ್ರೆ ಆಗ ಭಾರಿ ಜನ ಬರೋರು. ಬೆಟ್ಟದ ಮೇಲೆ ನಾನು ಎಲ್ಲ ಓಡಾಡಿದ್ದೆ ಅವ್ರ ಜೊತೆನಲ್ಲಿ. ಭಾರಿ ದೊಡ್ಡ ಮನುಷ್ಯ, ಭಾರಿ ದೊಡ್ಡತನ ಐತೆ ಅಲ್ಲಿ. 2 ವರ್ಷ ಆದಮೇಲೆ ಚನ್ನಪಟ್ಟಣ ಟೌನ್ಗೆ ಯಾರು ನಾಕನ, ಏ ಮುಸಲ್ಮಾನರನ್ನೆಲ್ಲ ಇವ್ನು ಚೆನ್ನಾಗಿದ್ದಾನೆ ಕಣೆ, ಇವನ್ನ ಈ ಪೋಸ್ಟ್ ಇಮ್ ಅಂತ ನಿಜಾಮುದ್ದೀನ್ ಸಾಹೇಬ್ ನನಗೆ ಪೋಸ್ಟ್ ಮಾಡಿಬಿಟ್ರು ಚನ್ನಪಟ್ಟಣದಲ್ಲಿ. ಅಲ್ಲಿ ಒಬ್ಬನೇ ಒಬ್ಬ ರೌಡಿ ಇದ್ದ ನಮ್ಮ ಹಿಂದೂಗಳು, ಅವನ ಹೆಸರು ಏನೋ ಮರ್ತುಬಿಟ್ಟಿದ್ದೀನಿ. ಅವನೊಬ್ಬನ ಮಟ್ಟ ಹಾಕ್ಬಿಟ್ರೆ ಈ ಊರೇ ತಣ್ಣಗಾಗ್ಬಿಡೋದು. ಅವನು ಹಿಡ್ಕೊಂಬಂದು ಚೆನ್ನಾಗಿ ರಬ್ಬಿಬಿಟ್ಟೆ. ನಂದಗುಡಿನಲ್ಲಿ ಬೈಲ್ನಾಥ್ ಸಾಬರ್ಗೆ ಯಾರು ಹೋಗ್ತಿರೋ ಹಿಂದೂಗಳು, ಒಬ್ಬ ಆಫೀಸರ್ ಚನ್ನಪಟ್ಟಣ ಅಂದರೆ ಡೈರಾಕ್ಕೆ ಯಾರು ಎಂಟ್ರ್ ಆದನೇ ಇಲ್ಲ ಪೊಲೀಸ್ ಆಫೀಸರ್. ನಾನು ಆ ಡೈರಾದಲ್ಲಿ ಎಲ್ಲ ಸುತ್ತಿಬಿಟ್ಟೆ. ಅಂದರೆ ಅವರು ವಿಶ್ವಾಸ ಗಳಿಸ್ಕೊಂಡೆ. ಮುಸಲ್ಮಾನರು ಇವತ್ತು ಹೋದ್ರೂ ಕೈ ಮುಗಿತಾರೆ, ಸಾಬ್ ಕಾಹೆ ತುಂಬ ಅಂತಾರೆ. ಅಲ್ಲ, ಭಾರಿ ದೊಡ್ಡ ಮನುಷ್ಯರು ಜನ ಬಿಟ್ಟು. ಅಲ್ಲಿ ಸೆಂಟ್ರ್ ಇತ್ತು, ಅಲ್ಲಿ ಡಿ ಆರ್ ಸೆಂಟ್ರು ಎಲ್ಲ ಟ್ರೈನಿಂಗು ಎಲ್ಲ ಇತ್ತು. ನಾನೇನು ಹೋಗ್ತಾ ಇರಲಿಲ್ಲ ಅದಕ್ಕೆ, ಮೈಸೂರು ಸಿಲ್ಕ್ಸು ಎಲ್ಲ ಇತ್ತು. ನಾನು ಅಲ್ಲ ಆಗಿದ್ದ ಅಲ್ಲಿ 2 ವರ್ಷ ಆಯಿತು. ಏನು ಅಂತ ಕ್ರಿಮಿನಲ್ ನನ್ನ ಕಾಲದಲ್ಲಿ ಆಗಲಿಲ್ಲ, ಅದು ಒಂದು ಆಯಿತು. ನಾನು ಊರಿಗೆ ಹೋಗ್ಬಿಟ್ಟಿದ್ದೆ ಸರ್ ರಜಾ, ಇಲ್ಲಿ ಕ್ರಿಮಿನಲ್ ಕ್ಲಾಶ್ ಆಗಿ ಸುಮಾರಾಗಿ ಆಗೋಗ್ಬಿಟ್ಟದೆ. ಆಮೇಲೆ ಕ್ರಿಮಿನಲ್ ಕ್ಲಾಶ್ ಆದಮೇಲೆ ಕುಂಡಿಸಿ ಮಾತಾಡ್ತಾರೆ ಹಿಂದೂ ಮುಸಲ್ಮಾನರನ್ನ. ಅದರಲ್ಲಿ ಏನು ಮಾಡ್ದೆ, ಒಬ್ಬ ಮುಸಲ್ಮಾನ ಸಬ್ ಸಾಬ್ ರಹಿತ ಉಸ್ ದಿನ ಈ ಕುಚ್ಚನೇ ಓದೋದೆ ಅಂದ್ಬಿಟ್ರು. ನಮ್ಮ ಆಫೀಸರಿಗೆ ಗೊತ್ತಾಯಿತು ಎಲ್ಲೋ ಇದೆ ಹಿಂಗೆ ಸಹ ಊರಿನಲ್ಲಿ ಪಿತೃಪಕ್ಷ
ಹೋಗಲೇಬೇಕಾಯಿತು ಹೋಗ್ಬಿಟ್ಟೆ ಅಂತ ಅಂದೆ. ಹಂಗೆ ವಿಶ್ವಾಸ ಅವರಲ್ಲಿ ಅಷ್ಟೇ ಸರ್. ಅಲ್ಲಾದ ಮೇಲೆ ಪ್ರಮೋಷನ್ ಆಯಿತು. ಎಲ್ಗಾಕೋದು ಇವನಿಗೆ 76 ಪ್ರಮೋಷನ್ನು. ಅದೇ ನಿಜಾಮುದ್ದೀನು ಪೋಸ್ಟಿಂಗ್ ಟು ಸಿರಾ ಅಂದರು. ಸಿರಾದಲ್ಲೂ ಸೇಮ್ ಸಮಸ್ಯೆ. ಏನು ಹಿಂದೆ ಹಿಂದೂ ಮುಸಲ್ಮಾನ ಹಾಗೆ ಭಾರಿ ಇರೋದು ಸರ್. ಸುಮ್ಮನೆ ಒಂದು ಕಿತ್ತಾಡಿದ್ರು ದೊಡ್ಡ ಇಶ್ಯೂ ಮಾಡಿದ್ದು. ಆವಾಗ ಮಿಸ್ಟರ್ ಸಾಲಿಂಗಯ್ಯ ವಾಸ್ ದಿ MLA. ಆಮೇಲೆ ನಮ್ಮ ಇವರಿದ್ದಾರಲ್ಲ ಇವರು ಈಗಿದ್ದಾರೆ ಅವರು ಎಲ್ಲ MLA ಚಿಕ್ಕನಾಯಕನಹಳ್ಳಿ ಎಲ್ಲ ಇದ್ದರು. ಅದಾಯಿತು. ಅಲ್ಲೇನಂತ ಡಕಾಯಿತಿ ಕೇಸ್ಗಳು ಗಕಾಯಿತಿ ಕೇಸ್ಗಳು ನಾನು ಹಿಡಿಯೋಕ್ಕೂ ಆಗಲಿಲ್ಲ. ಸುಮ್ಮನೆ ಲಾ ಆ್ಯಂಡ್ ಆರ್ಡ್ರು ಅದು ಇದು ಮಾಡಿಕೊಂಡು 3 ವರ್ಷ ಕಳೆದೆ. ಸರ್ಕಲ್ ಇನ್ಸ್ಪೆಕ್ಟ್ರು ಅಲ್ಲಿ ನಾ ಪಟ್ನಾಯಕನಹಳ್ಳಿ ಶಿರಾ ಕಳ್ಳಂಬೆಳ್ಳ ತಾವರೇಕೆರೆ ಇಷ್ಟು ಸ್ಟೇಷನ್ ಇತ್ತು ನನ್ನ ಹತ್ರ. ಆಗ ನನ್ನ ಪ್ರೊಫೆಷನರು ಅಜ್ಜಪ್ಪ ಅಂತ ಇದ್ದೆ, ಈಗ SP ಆಗಿ ರಿಟೈರ್ಡ್ ಆದರು. ಅವರಿದ್ದರು ನನ್ನ ಹತ್ರ ಟ್ರೈನಿಂಗ್ ತೊಗೊಂಡ್ರು. ಆಮೇಲೆ ಇದೆಲ್ಲ ಆದಮೇಲೆ ಎಲ್ಲಿಗೆ ಹಾಕೋದು ಅಂತಂದರು ಸೀದಾ ಎತ್ತಿದ್ದೆ ಬೆಂಗಳೂರು ಸಿಟಿನಲ್ಲಿ CCB ಹಾಕ್ಬಿಟ್ರು ನನಗೆ. 76 ಅಂದರೆ 79 CCB ಬಂದೆ. ಅದೇ ತಾಲೂಕು ಆಫೀಸ್ ಕಂಪೌಂಡು CCB ಅನ್ನೋದನ್ನ ಅದನ್ನೇ ಸೇಕರ್ಸ್ಕೊಂಡು ಅಂತಿದ್ದು. ಆಮೇಲೆ ನಾನು ಹೋದ್ಮೇಲೆ ರಾಮಲಿಂಗಮ್ ಸಾಹೇಬ್ರದ್ದು CCB ಮಾಡಿ ಇಲ್ಲಿ ಅಲ್ಲಿಗೆ ಇದು ಮಾಡಿದ್ರು ಎರಡು. ಆದರೂ ಅಲ್ಲಿ ನಾನು ಕ್ರೈಮ್ ಮಾಡಿದ್ರು. ಏನು ಮಾಡೋದು, ಆಗ ಒಳ್ಳೆ ಕೇಸ್ಗಳು ಪತ್ತೆ ಮಾಡಿದ್ರು ಸರ್. ಆಗ ಏರ್ ಕ್ಲಾಸ್ ಅಂತ ಆಂಧ್ರ ಪ್ರದೇಶ ಶೇರ್ನಾಗ ಆ್ಯಂಡ್ ಗ್ಯಾಂಗ್ ಏನು 6:30 to 7 o'clock ಡಕಾಯಿತಿ ಮಾಡಿಬಿಟ್ಟರು. ಬೆಂಗಳೂರು ಸುತ್ತು ಎಲ್ಲ ಆ KR ಪುರಂನಿಂದ ಹೊರಟ್ರೆ ಹಂಗೆ ಬಾರ್ಡ್ರು ಒಳಗೆ ಪತ್ತಿರಲಿಲ್ಲ. ಸರಿ ಆ ಗ್ಯಾಂಗನ್ನು ಶೇರ್ನಾಗ ಆ್ಯಂಡ್ ಇಸ್ ಗ್ಯಾಂಗನ್ನು ಹೋಗಿ ತಿರುಪತಿ ಹತ್ರ ಹಿಡ್ಕೊಂಡು ತಿರುಪತಿಯಿಂದ ತಗೊಂಡು ಅವ್ರ ಗ್ಯಾಂಗ್ನ ಎಲ್ಲ ಚಿಲ್ಕಲೂರು ಪೇಟೆ ಅಂತ ಕೇಳಿರ್ಬೇಕು ನೀವು. ದ ಫೇಮಸ್ ಫಾರ್ ದಿಸ್ ಚಿಲ್ಕಲೂರು ಪೇಟೆ ಅಂದರೆ ಅದು ಫೇಮಸ್ಸು. ಅಲ್ಲಿಗೆ ಹೋಗಿ ವಿಶಾಖಪಟ್ಟಣಕ್ಕೆ ಹೋಗಿ ವಿಜಯವಾಡ ಹೋಗಿ ಹಾಸ್ಪಿಟ್ಲಾಗಿದ್ದ ಅವನ್ನ ಹಿಡಿದು ಅರೆಸ್ಟ್ ಮಾಡಿ ಆವಾಗ ಒಬ್ಬನೇ ಹೇಳಿದ್ರೆ ಸರ್ ಭೂಮಿನಲ್ಲಿ ಊತಿಟ್ಟವನೇ ಅಂತ. ಜನಜಾಗೃತಿ ಮಾಧ್ಯಮಕ್ಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ.